ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ. ಇವತ್ತಿನ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ, ಅಂದರೆ ಲಾಸ್ಟ್ ಮಂಡೇ ವ್ಲಾಗ್ ಇದು. ಎಲ್ಲರೂ ಕೂಡ ನೋಡಿದಿರಿ ಲಾಸ್ಟ್ ವ್ಲಾಗಲ್ಲೇ ನಾವು ಒನ್ ಡೇ ಟ್ರಿಪ್ ಅಂತ ಹೇಳಿ ಹೊರಗಡೆ ಹೋಗಿ ಬಂದಿದ್ದಂಥದ್ದು. ಬರೋಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ 12 ಗಂಟೆ 11:30 ಆಯ್ತಾ ಬಂತು. ಅಮ್ಮ ಮನೆಗೆ ಹೋಗಿ ಅಮ್ಮನ ಬಿಟ್ಟು ಆನಂತರ ನಾವು ಮನೆಗೆ ಬಂದು ನಿದ್ದೆ ಮಾಡೋಷ್ಟರಲ್ಲಿ 12 ಗಂಟೆ ಮೇಲೆ ಆಗಿತ್ತು ಟೈಮು. ಬೆಳಗ್ಗೆ ಮತ್ತೆ ಎದ್ದೊಳ್ಳೇಬೇಕಾಗಿತ್ತು ಬೇಗ, ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇತ್ತು. ಆದಷ್ಟು ನಾವು ಏನಾದರೂ ಈ ಥರ ಒನ್ ಡೇ ಟ್ರಿಪ್ ಹೋಗಬೇಕು ಅಂದರೆ ಸಂಡೇ ಟೈಮೇ ನಾವು ಟ್ರಿಪ್ನ ಇವಾಗ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಅವತ್ತು ಒಂದು ದಿನ ಮಾತ್ರ ನನಗೆ ಕೊರಿಯರ್ ಆಫೀಸ್ ರಜಾ ಇರುತ್ತೆ. ಬಟ್ ನೀವೆಲ್ಲರೂ ಕೂಡ ಆರ್ಡರ್ ಮಾಡ್ತಾ ಇರ್ತೀರಾ, ಬುಕ್ಕಿಂಗ್ ಮಾಡ್ತಾ ಇರ್ತೀರಾ ಯಾವ್ಯಾವ ಮಾಲ್ಟ್ ಪೌಡರ್ ಬೇಕು ಅಂತ. ನಾನೇನು ಮಾಡ್ತೀನಿ, ಶನಿವಾರನೇ ಅದಕ್ಕೆ ಮಾಲ್ಟ್ ಪೌಡರ್ನ ರೆಡಿ ಮಾಡಿರ್ತೀನಿ. ಯಾಕಂದರೆ ಎಷ್ಟು ಬರುತ್ತೆ ಏನು ಎತ್ತ ಅಂತ ಆಲ್ಮೋಸ್ಟ್ ಸ್ಯಾಟರ್ಡೇಯಿಂದನೇ ಮಾರ್ನಿಂಗಿಂದನೇ ಶುರುವಾಗಿರುತ್ತೆ ನಿಮ್ಮ ಆರ್ಡರ್ಸ್ಗಳೆಲ್ಲನೂ ಕೂಡ. ಅದಕ್ಕೆ ಶನಿವಾರನೇ ಮಾಲ್ಟ್ ಪೌಡರ್ ಎಲ್ಲ ರೆಡಿ ಮಾಡಿ ಇಟ್ಟು ಭಾನುವಾರ ಟ್ರಿಪ್ ಅಂತ ಹೇಳಿ ಹೋಗಿ ನಾವು ಬಂದಿದ್ದು. ಇವತ್ತೆಲ್ಲ ಕೊರಿಯರ್ ಕಳಿಸೋದಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕೆಲಸ ಇದ್ದಿದ್ದು, ಎಷ್ಟು ಜನದ್ದು ಕೊರಿಯರ್ ಇತ್ತು ಅಷ್ಟು ಜನದ್ದು ಮಾರ್ನಿಂಗ್ ಅಂದರೆ ಭಾನುವಾರ ಯಾರ್ಯಾರೆಲ್ಲ ಬುಕ್ ಮಾಡಿದ್ರಿ ಅದನ್ನೆಲ್ಲನೂ ಕೂಡ ಕೊರಿಯರ್ ಮಾಡೋವಂಥ ಕೆಲಸ ಇತ್ತು. ಅಕ್ಕ ಬಾವ ಎಲ್ಲ ಇನ್ನೂ ಮಲಗಿದ್ರು ಅಥವಾ ನಮ್ಮ ಮನೆಯವರು ಮಕ್ಕಳೆಲ್ಲ ಮಲಗಿದ್ರು, ಬಟ್ ನನ್ನ ಕೆಲಸ ಇದ್ದಿದ್ದು ಫಸ್ಟು ಆ ಕೆಲಸ, ನಿಮಗೆ ಕೊರಿಯರ್ ತಲುಪಿಸೋ ಅಂಥ ಕೆಲಸ. ಅದೆಲ್ಲ ಆದಮೇಲೆ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಒಂದು ಯೋಚನೆ. ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು, ಅದಕ್ಕೆ ಇರೋ ಬರೋ ತರಕಾರಿ ಎಲ್ಲ ಹಾಕಿಬಿಟ್ಟು ಒಂದು ಗೊಜ್ಜು ಥರ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿಗೆ ಮತ್ತು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣಂಗೆ ಸ್ವಲ್ಪ ತರಕಾರಿ ಅಂದರೆ ಅವ್ರಿಗಷ್ಟು ಇಷ್ಟ ಆಗೋಲ್ಲ, ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿ ಬಂದು ಕೇಳ್ತಾಯಿದ್ರು. ನಾನು ಸ್ವಲ್ಪ ಹಾಗಲಕಾಯಿ ಜೊತೆಗೆ ಬೀನ್ಸು ಥರ ಮತ್ತು ಹೆಸರುಕಾಳು ಎಲ್ಲನೂ ಕೂಡ ಆಲೂಗೆಡ್ಡೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಒಂದು ಗೊಜ್ಜು ಥರ ಮಾಡೋಣ ಮಾಡಿಬಿಟ್ಟು ಅಣ್ಣಂಗೆ ಮಾಲ್ಟ್ ಪೌಡರ್ದು ಮಿಕ್ಸ್ ಮಾಡಿಬಿಟ್ಟು ದೋಸೆ ಥರ ಮಾಡ್ಕೊಳ್ಳೋಣ, ನಮಗೆಲ್ಲರಿಗೂ ಕೂಡ ಚಪಾತಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡು ನಾವು ಮಾಡ್ತಾ ಇರೋವಂಥದ್ದಿಲ್ಲಿ ನಾನು ಆ ಥರ ಮಾಡೋಣ ಅಂತ. ಬಟ್ ನಮ್ಮ ಅಣ್ಣಂಗೆ ಏನು ಅಂತಂದರೆ ತರಕಾರಿಗಳು ಇಷ್ಟ ಆಗೋದಿಲ್ಲ, ಸ್ವಲ್ಪ ಅವರು ತರಕಾರಿ ಅಂದರೆ ದೂರ ಇರ್ತಾರೆ. ಅವ್ರ ಮಕ್ಕಳೂ ಹಾಗೇ, ನಮ್ಮ ಸಂಜು ಒಬ್ಬ ಅಂದರೆ ಆರ್ಮೇಲೆ ಇದನ್ನೆಲ್ಲ ಅವನೊಬ್ಬ ಅಷ್ಟೇ ತರಕಾರಿ ಅಂತ ಇಷ್ಟಪಡೋದು, ಇನ್ನು ಇವರೆಲ್ಲ ಅಷ್ಟು ತರಕಾರಿ ಇಷ್ಟಪಡೋದಿಲ್ಲ. ಅದಕ್ಕೆ ಅಕ್ಕ ನಾವು ಅದನ್ನೇ ಮಾತಾಡ್ತಾ ಅಡುಗೆ ಮಾಡ್ತಾಯಿದ್ದೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆಲ್ಲರಿಗೂ ಕೂಡ ಒಂದೊಂದು ಲೋಟ ಹಾಲು ಕೊಟ್ಬಿಟ್ಟಿದೆ ನಾನು, ಮಿಲ್ಕ್ ಮಾಲ್ಟ್ ಪೌಡರ್ನ ಹಾಕಿ ಒಂದೊಂದು ಲೋಟ ಹಾಲು ಕೊಟ್ಟಿದ್ದೆ. ಅಕ್ಕ ಅದೇ ಹೇಳ್ತಿದ್ರು ಆ ದಿನ ಬೆಳಗ್ಗೆ ಆಯಿತು ಅಂದರೆ ನಮ್ಮ ಮನೇಲೂ ಅಷ್ಟೇಪ್ಪ, ನಿಮ್ಮ ಅಣ್ಣಂಗೆ ರಾಗಿ ಮಾಲ್ಟ್ ಕೊಟ್ಬಿಡ್ತೀನಿ, ನಾವು ಮಿಲ್ಕ್ ಮಾಲ್ಟ್ನ ತೊಗೊತಾ ಇರ್ತೀನಿ ನಾನು ನನ್ನ ಮಗ ಎಲ್ಲರೂ ಕೂಡ. ಆಮೇಲೆ ನಾವು ಒಂದು 10 ಗಂಟೆ ಮೇಲೆ ಮತ್ತೆ ಅಣ್ಣಂಗೆ ತಿಂಡಿ ಕೊಡೋವಂಥದ್ದು ಅಂತ. ಅಂದರೆ ಅವ್ರಿಗೆ ಶುಗರ್ ಇರೋದ್ರಿಂದ ಅಣ್ಣಂಗೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಬಿಟ್ಟು ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ತಾಯಿರಬೇಕು, ಯಾಕಂದರೆ ಮೇಯ್ನ್ ಏನಂದರೆ ಶುಗರ್ ಇರೋರಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ಅಣ್ಣಂಗೆ ಒಂದೇ ಸರಿ ಊಟ ಮಾಡೋಕ್ಕಂತೂ ಆಗೋದಿಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಮಾರ್ನಿಂಗ್ ಒಂದು ಮಾಲ್ಟ್ ಕುಡಿದ್ಬಿಟ್ರೆ ಅಣ್ಣಂಗೆ ಸುಮಾರು ಒಂದು 10 ಓ ಕ್ಲಾಕ್ ಅಥವಾ 11 ಓ ಕ್ಲಾಕ್ವರೆಗೂ ಅವ್ರಿಗೆ ತಿಂಡಿ ಬೇಕು ಅಂತ ಅನ್ಸೋದಿಲ್ಲ. ಆಮೇಲೆ ಒಂದು 11 ಗಂಟೆ ಹಂಗೆ ತಿಂಡಿ ತಿಂತಾರೆ. ಆ ನಂತರ ಮಧ್ಯಾಹ್ನ ಮೇಲೆ ಒಂದು 2:30-3 ಗಂಟೆ 2:30 ಅಷ್ಟರಲ್ಲಿ ಊಟ ಮಾಡೋವಂಥದ್ದು ಈ ಥರ ಅವ್ರದ್ದು ಇರೋದು. ಬಟ್ ಅದನ್ನೇ ಅಕ್ಕ ಹೇಳ್ತಾಯಿದ್ರು, ನೀನು ಗಂಜಿ ಹಿಟ್ಟು ಮಾಡ್ಕೊಟ್ಟಂಗಿಂದ ನನಗೆ ತುಂಬ ಹೆಲ್ಪ್ ಆಗ್ತಿದೆ, ಬೆಳಗ್ಗೆ ಹೊತ್ತು ಒಂದು ಹೆಲ್ತಿ ಫುಡ್ ಅಂತ ಅಣ್ಣಂಗೂ ಹೋಗ್ತಾ ಇದೆ, ಜೊತೆಗೆ ಅಂದರೆ ನಮ್ಮ ಭಾವನವರು ಕೂಡ ತೊಗೋತಾ ಇದ್ದಾರೆ, ಮತ್ತು ಅಕ್ಕನೂ ಕೂಡ ಮಿಲ್ಕ್ ಮಾಲ್ಟ್ನ ತೊಗೋತಾ ಇದ್ದೀನಿ ಅಂತ ಹೇಳೋದು. ಹೀಗೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ತಿಂಡಿ ಮಾಡಿ ಅಕ್ಕ ಬಾವ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ವಿ. ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಂಗೆ ಒಂದು 9:30 ಅಷ್ಟರಲ್ಲ ತಿಂಡಿ ಆಯಿತು. ಆದಮೇಲೆ ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ, ಫ್ಯಾಮಿಲಿ ಅದು ಇದು ಅಂತ ಹೇಳಿ ಮಾತಾಡ್ಕೊಂಡು ಕೂತಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಮಧ್ಯಾಹ್ನನೇ ಆಗೋಗಿತ್ತು. ಹೀಗೂ ಸ್ವಲ್ಪ ಒಡೆದು ಹಿಟ್ಟಿತ್ತು, ಹಾಗಾಗಿ ಸೋರೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಜೊತೆಗೆ ವಡೆ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಅಕ್ಕ ಅವಾಗ ನೆನ್ಪು ಮಾಡ್ಕೊತಾಯಿದ್ರು, ಉದ್ದಿನ ವಡೆ ಮಾಡಬೇಕಿತ್ತು ಕಣಮ್ಮ, ಉದ್ದಿನ ವಡೆ ನೀನು ಹಿಂಗೆ ಮಾಡ್ತೀಯಾ ನೋಡಬೇಕು, ಯಾಕಂದ್ರೆ ನಾನು 2 ಸರಿ ಮಾಡಿದ್ರು ಅಷ್ಟು ಚೆನ್ನಾಗಿ ಬರೋದಿಲ್ಲ, 1 ಸರಿ ಮಾಡಿ ತೋರಿಸು ಅಂತ. ಅದಕ್ಕಾಗಿ ಮತ್ತೆ ರಾತ್ರಿ ಉದ್ದಿನ ವಡೆ ಮಾಡೋಣ ಅಂತ ನೆನಪಿಟ್ಟಿದ್ದೆ. ಅಲ್ಲ ತರಕಾರಿ ಉಪ್ಪು ಹಾಕಿದ್ದೀನಿ ಈಗ. ಈಗ ಬೇಯಿಸ್ಬೇಕಾ? ನಾನು ಅಕ್ಕ ಇಬ್ರು ಇಲ್ಲಿ ಅಡಿಗೆ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ಅಕ್ಕಗೆ ಹೇಳ್ತಾ ಇದ್ದೀನಿ, ಹೋಗಿ ಬಿಸಿ ಬಿಸಿಯಾಗಿ ಅವ್ರಿಗೆ ಊಟ ಕೊಟ್ಬಿಡಿ, ನಾನು ಇಲ್ಲಿ ಒಡೆ ಹಾಕ್ತೀನಿ ಅಂತ. ಬಟ್ ಇಲ್ಲಿ ಅಣ್ಣ ತಮ್ಮ ಇಬ್ರು ಊಟದ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ರು, ಒಬ್ರು ತರಕಾರಿ ಬೇಯಬೇಕು ಅಂತಿದ್ದಾರೆ, ಒಬ್ರು ಸಪ್ಪೆ ಅಂತಿದ್ದಾರೆ, ಒಬ್ರು ಸಾಕು ಬೆಂದಿರೋದು ಅಂತಿದ್ದಾರೆ. ಅದಕ್ಕೆ ಹೇಳ್ತಿದ್ವಿ ನಿಮಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ನಾವು ಏನಾದರೂ ಮಾಡಬೇಕು ಅಂತ ಅಂದರೆ ಇಲ್ಲಿ ಎಷ್ಟು ಜನ ಇದೀವಿ ಅಷ್ಟು ಜನಕ್ಕೂ ಅಡುಗೆ ಇರಬೇಕಾಗತ್ತೆ ಅಂತ ಅದ್ರದ್ದು ಮಾತುಕತೆ ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ಸಂಜೆನೇ ಆಗೋಯಿತು. ಏನದು
ಸ್ಕೂಲಿಗೆ ಹೋಗೋದಕ್ಕೂ ನೀವು ಬೇರೆಯವ್ರು ಬಟ್ಟೆ ಬಿಚ್ಕೊಂಡ್ ಬರ್ತಾರೆ, ಹೋಗ್ತೀಯ ಬಟ್ಟೆ ಬಿಚ್ಕೊಂಡು ಕೇಳಿದ್ರೆ ಅವೆಲ್ಲ ಯಾಕೆ ಬರ್ಸ್ಕೊಂಡ್ ಬರೋದು? ನಮ್ಮ ಅಪ್ಪ ಮಾಡಿಸಿದ್ದು ನಾನು ಹೋಗಿದ್ದಣ್ಣ, ನೀವೇ ಇರ್ಬೇಕು, ನಿಮ್ ತರಾನೇ ಇರ್ಬೇಕು ಎಲ್ಲಾರು ಕೂಡ ಸಪೋರ್ಟ್ ಮಾಡಕ್ಕೆ. ನಾನು ಹೋಗಿದ್ದ ಸ್ಕೂಲಿಂದ ಬರ್ತಾ ಇವತ್ತು ಚಿಂಟುಗಾಗೆ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ರು ಅವರಪ್ಪ, ಜೊತೆಗೆ ಫ್ಯಾನ್ಸಿಯಾಗಿ ಮಾಡಿಸ್ಕೊಂಬಂದಿದ್ರು, ಸೈಡಲ್ಲೆಲ್ಲ ಏನೋ ನಂಬರ್ಸ್ ಎಸ್ ಝೆಡ್ಡು ಏನೋ ಹಾಕ್ಸ್ಕೊಂಡಿಲ್ಲ. ಅದಕ್ಕೆ ಹೇಳಿ ನಾನು ಇಲ್ಲಿ ಬೈತಾ ಇದ್ದೆ. ಬಟ್ ಅವರ ದೊಡ್ಡಪ್ಪ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಹಿಂಗೆ ಮನೇಲಿ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡೋರಿದ್ರೆ ಮಕ್ಕಳು ಅವರೇ ಜೈ ಅನ್ನೋ ಥರ ಆಗೋಗ್ಬಿಡುತ್ತೆ. ಸರಿ, ಇವಾಗ ನನಗೆ ಮತ್ತೆ ಮಧ್ಯಾಹ್ನ ಮೇಲೆ ಆರ್ಡರ್ ಬಂದಿದ್ದು, ಒಂದಷ್ಟು ಕೊರಿಯರ್ ಮಾಡೋದಿತ್ತು. ದಿನಕ್ಕೆ ಎರಡು ಸರಿ ಕೊರಿಯರ್ ಮಾಡ್ತೀನಿ, ಬೆಳಗ್ಗೆ ಒಂದು ಸರಿ ಮಾಡ್ತೀನಿ, ಅದರ ನಂತರ ಸಂಜೆ 5:30 ಒಳಗಡೆ ಕೊರಿಯರ್ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಪ್ಯಾಕ್ ಮಾಡ್ತಾ ಇದೆ. ಓಕೆ, ಈಗ ನಾವು ನಮ್ಮ ಅಕ್ಕ ಇಬ್ಬರು ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಹೋಗೋ ಟೈಮ್ ಈಗ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿದೆ. ಬಸ್ ಬರೀ ಕೆಲಸ ಕೆಲಸ, ಏನಿಲ್ಲ. ಬೆಳಗ್ಗೆ ಹೆಂಗಾಯ್ತು ಗೊತ್ತಿಲ್ಲ, ತಿಂಡಿ ಮಾಡಿದ್ವಿ. ಆಯಿತು, ತಿಂಡಿ ಮಾಡಿ ಸ್ವಲ್ಪ ಟೀ ಎಲ್ಲ ಕುಡಿದು ಕೂತಿದ್ದಷ್ಟೇ. ಮಕ್ಕಳು ಹೋದ್ಮೇಲೆ ಮಾತಾಡ್ಕೊಂಡು ಕೂತ್ವಿ. ಆಮೇಲೆ ನೋಡಿದ್ರೆ ಮಧ್ಯಾಹ್ನ ಅವಾಗೆ ಹೋಗಿದ್ದೆ ಪಟ ಪಟ ಮಧ್ಯಾಹ್ನ. ಮತ್ತೆ ಅಣ್ಣ ಬೇರೆ ಬೆಳಿಗ್ಗೆ ದೋಸೆ ಎಲ್ಲ ಜಾಸ್ತಿ ತಿನ್ನಕ್ಕೆ ಹೋಗಿರ್ಲಿಲ್ಲ, ಹಂಗಾಗಿ ಊಟ ಬೇಗ ಮಾಡಬೇಕಿತ್ತು. ಸ್ವಲ್ಪ ಲೇಟ್ ಆಯಿತು ಪಾಪ, ಹಂಗೂ ಬೇಗ ಬೇಗ ಅಂದ್ಕೊಂಡೆ, ಲೇಟ್ ಮಾಡಿದ್ವಿ. ಊಟ ಆಯಿತು, ಊಟ ಎಲ್ಲ ಆಗಿ ಆಮೇಲೆ ಅದನ್ನೆಲ್ಲ ಬೆಳಗ್ಗೆ ತೊಳೆದು ಗುಡಿಸೋದು, ಎತ್ತಿಡೋದು, ಬಟ್ಟೆ ಒಣಗಾಕೋದು, ಇದೇ ಕೆಲಸನೇ ಆಯಿತು. ಅದ್ರ ಜೊತೆಗೆ ಕೊರಿಯರ್ ಮಾಡೋದಿತ್ತು ಒಂದಷ್ಟು. ಕೊರಿಯರ್ದೆಲ್ಲ ಮುಗೀತು. ಈಗ ಮಾಲ್ಟ್ ಪೌಡ್ರು ರೆಡಿ ಮಾಡ್ಕೋಬೇಕು ಸ್ವಲ್ಪ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಫ್ರೆಶಾಗಿ ಮಾಡಿ ಮಾಡಿನೇ ಕಳಿಸ್ತಾ ಇರ್ತೀನಿ ನಾನು, ಕಡಿಮೆ ಕ್ವಾಂಟಿಟಿನೇ ಮಾಡುವಂಥದ್ದು ಅಂತ. ಹಾಗಾಗಿ ಈಗ ಬೆಳಿಗ್ಗೆ ಎಲ್ಲ ಸಿರಿಧಾನ್ಯ ಎಲ್ಲ ತೊಳೆಯೋದು, ಒಣಗಾಕೋದು, ಅಕ್ಕ ಇರೋದಕ್ಕೆ ಬೇಗ ಬೇಗ ಆಗ್ತಾ ಇದೆ. ಅವ್ರೇನು ಕೆಲಸ ಮಾಡ್ಕೋತಾರೆ, ನಾನೇನು ಕೆಲಸ ಮಾಡ್ಕೊಂತೀನಿ. ಈಗ ನಮ್ಮ ಅಣ್ಣ ಅದಕ್ಕೆ ಹೇಳ್ತಾ ಇದ್ರು, ಅಕ್ಕ ತಂಗಿ ಇಬ್ರು ಮಾಲ್ಟ್ ಪೌಡರ್ ಮಾಡ್ಕೊಂಡಿದ್ಬಿಟ್ರೆ ಅಲ್ಲ, ನೆಕ್ಸ್ಟ್ ನಮ್ಮಿಬ್ರು ಸೇರ್ಕೊಂಡು ಬರೀ ಅದೇ ಕೆಲಸ ಮಾಡ್ಬೇಕಾಗೈತೆ. ಹಂಗಾಗಿ ಅದೆಲ್ಲ ತೊಳೆದ್ರೆ ನಾನು ಅಕ್ಕ ಒಣಗಾಕೋದು ಮಾಡೋದು ಇದೇ ಕೆಲಸ ಆಯ್ತು. ಇದೆಲ್ಲ ಮುಗೀತು, ಈಗ ನಮ್ದೇ ಆದಂತಹ ಟೈಮ್, ಆರಾಮ್ಸಾಗಿ ಓಡಾಡ್ಕೊಂಡು ಬರ್ತೀವಿ. ಏನಿಲ್ಲ, ಸ್ವಲ್ಪ ಐಬ್ರೋ ಎಲ್ಲ ಮಾಡಿಸ್ಬೇಕಿತ್ತು. ಮೊನ್ನೆ ಹೋಗೋಣ ಅನ್ಕೊಂಡಿದ್ದು ಹೋಗೋಕ್ಕಾಗಿರ್ಲಿಲ್ಲ, ಹಂಗಾಗಿ ಇವಾಗ ಐಬ್ರೋ ಮಾಡಿಸ್ಕೊಂಡು ಹಾಗೆ ಡಿ ಮಾಡ್ಕೋಬೇಕು. ಹೋಗ್ಬಿಡ ಬರೋದು, ನಾವು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರ ಪಾಪ ಕ್ಯಾ ಸುಜ್ಜು 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 ಕ್ಯಾ ಸುಜ್ಜು ಕ್ಯಾನು ಇಲ್ಲ ಪಾನು ಇಲ್ಲ ಅವನು. ಅಕ್ಕ ನಾನು ಇಬ್ಬರು ಕೂಡ ಫಸ್ಟು ಐಬ್ರೋ ಮಾಡಿಸ್ಕೊಂಡು ಆನಂತರ ಇವಾಗ ಸ್ವಲ್ಪ ಇಲ್ಲಿ ಟಾಪ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಅಂದರೆ ಅಕ್ಕನ ನಾನು ಹೇಳಿರಲಿಲ್ಲ ನಿಮಗೆ ಅವ್ರಿಗೆ ಟಾಪ್ಸ್ ಕೊಡಿಸ್ತೀನಿ ಅಂತ. ಅಕ್ಕ ನನಗೆ ಟಾಪ್ಸ್ಗಳು ತೊಗೋಬೇಕಾಗಿದೆ ಬನ್ನಿ ಅಂತ ಹೇಳಿ ಕರ್ಕೊಂಬಂದಿದ್ದು. ಕರ್ಕೊಂಬಂದಮೇಲೆ ಸರ್ಪ್ರೈಸಾಗಿ ಅವ್ರಿಗೂ ಕೂಡ ಕೊಡಿಸ್ತೇನೆ ನಾನು. ಅಕ್ಕ ಇನ್ನೆಲ್ಲೂ ಅವರು ಅವ್ರಿಗೆ ಅಂತ ಹೇಳಿ ಸಪ್ರೇಟ್ ಎಲ್ಲೂ ಹೋಗಿ ತೊಗೊಳ್ಳೋಂಥದ್ದು ಮಾಡೋವಂಥದ್ದಿಲ್ಲ. ಪಾಪ ಬೆಂಗಳೂರಿಗೆ ಅವರು ಹೊಸದು ಎಲ್ಲಿ ಏನು ತೊಗೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಜೊತೆಗೆ ನಾನೇನಾದರೂ ಕೊಡಿಸ್ತೀನಿ ಅಂದರೆ ಇನ್ನೂ ಬರೋದಿಲ್ಲ ಅವರು. ಹಾಗಾಗಿ ನನಗೆ ಅಂತ ಹೇಳಿದ್ರೆ ಅವ್ರು ಬರ್ತಾರೆ, ಅಕ್ಕ ನಾನು ಟಾಪ್ಸ್ ತೊಗೋಬೇಕು, ನೋಡೋಣ ಬನ್ನಿ, ಇಲ್ಲೇ ಉಷಾ ಅವ್ರು ಏನಾದರೂ ಇದ್ದರೆ ಹೋಗೋಣ ಅಂತ ಹೇಳಿದೆ. ಬಟ್ ಉಷಾ ಅವರು ಸದ್ಯಕ್ಕೆ ಅವತ್ತು ಫೋನ್ ಕಾಲ್ ಪಿಕ್ ಮಾಡಿ ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ನಾನು ತೊಗೊಳ್ತೀನಿ ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಒಂದಷ್ಟು ಅಕ್ಕಂಗೆ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಜೊತೆಗೆ ನಾನು ಕೂಡ ತೊಗೊಂಡೆ ಇಲ್ಲಿ. ಅಕ್ಕ ನಾವು ಇಬ್ಬರು ಟ್ವಿನ್ಸ್ ಥರ ಮಾಡ್ಕೊಳ್ಳೋಣ ಎಲ್ಲಾದರೂ ಹೊರಗಡೆ ಹೋದಾಗ ಅಂತ ಹೇಳಿ ಒಂದು ಮೂರು ಜೊತೆ ಮಾತ್ರ ಪೇರ್ ಮಾಡ್ಕೊಂಡ್ವಿ. ಹಾಗೆ ಸುಮಾರು ಟಾಪ್ಸ್ಗಳು ತುಂಬ ತುಂಬ ಚೆನ್ನಾಗಿರೋದಿದ್ವು. ಬಟ್ ಏನು ಅಂದರೆ ಇಲ್ಲಿ ನನಗೆ ಈ ಥರ ಪ್ರಿಂಟೆಡ್ ಇದೆ, ಈ ಪ್ರಿಂಟೆಡು ವಾಶ್ ಮಾಡಿದ ತಕ್ಷಣ ಹೊರಟೋಗುತ್ತೆ ಅನ್ನೋ ಒಂದು ಭಯಕ್ಕೆ ನಂಗೆ ಈ ಥರ ಪ್ರಿಂಟೆಡ್ ತೊಗೊಳ್ಳೋದಿಲ್ಲ. ಓಕೆ, ಏನು ನನ್ನ ಪರ್ಸಲ್ಲಿ ಇಟ್ಟೆ ಗೊತ್ತಿಲ್ಲ. ತೊಳಿ ಚೆನ್ನಾಗಿತ್ತು ಅದನ್ನು. ಇಲ್ಲಿದೆ ಸೆಟ್ ಅಂದ್ರೆ ಈ ತರ ಬೇರೆ ಕಲರ್ ತೋರಿಸಿ. ನೀವೇ ಒಳಗಡೆ ಹೋಗಿ ಹುಡುಕೋಬೇಕು. ಇಲ್ಲಿ ಒಂದೇನಂದ್ರೆ ಇಲ್ಲಿ ನಾವೇ ಹುಡುಕ್ಬೇಕು, ಅದೇ ಇರೋದು. ಇದೊಂದು ನೋಡಿ, ಇದು ಅದೇ ತರನೇನ ಅದ್ರೆ, ಬಟ್ ಡಿಸೈನ್ ಬೇರೆ, ಡಿಸೈನ್ ಬೇರೆ ಫುಲ್ಲು. ಸೈಜ್ ಸಿಕ್ಕದೇನೋ, ಸೈಜ್ ಸಿಕ್ಕದು, ಮರ್ಚಿಡೋ ಕಷ್ಟ ಆಗುತ್ತೆ ಅವರಿಗೆ. ಜಾಸ್ತಿ ನೋಡ್ತಾ ಇದ್ರೆ ಕನ್ಫ್ಯೂಷನ್ ಆಗುತ್ತೆ.
ಯಾವ್ದು ತಗೊಳ್ಳೋದಂತ. ಚೆನ್ನಾಗಿ ನಿಮಗೆ ಆಗೋಂತ ಕಲರ್ನ ನೋಡಿ ಎತ್ತಿಟ್ಕೊಂಬಿಡಿ ಆಗೋಂಥವನ್ನ. ಇದು ಯಾವುದೋ ಹಾಕಿದ್ರು ನೋಡಿ, ಇದು ನೀವು ಈ ಥರ ಸೆಟ್ಟಿವು ಸೆಟ್ಗಳು ಹಾಕಿದ್ದಾರೆ. ಅದು ಒಂದು ಸೆಟ್ ಪ್ಯಾಂಟ್ ಎಲ್ಲಿದೆಯೋ ಇಲ್ಲಿದೆ ಪ್ಯಾಂಟ್, ಇಲ್ಲಿ ಪ್ಯಾಂಟ್ ಅದು ಚಿಕ್ಕ ಸೈಜ್ ಮೇ ಬಿ ಇದು ಸೈಜ್ ಸಿಕ್ಕದು. ಇದು ನಿಮ್ಗೆ ಟೈಟ್ ಇಲ್ವಾ? ನಂಗೇನೋ ಸ್ವಲ್ಪ ಲಿಟಲ್ ಬಿಟ್ ಟೈಟ್. ಇನ್ನೊಂದು ಸೈಜ್ ದೊಡ್ಡದಿದೆಯಾ ಇದರಲ್ಲಿ? ಹುಷಾರು. ಸ್ಲೀವ್ಸ್ ಎಲ್ಲ ಚೆನ್ನಾಗಿದೆ, ಇದು ಸ್ಲೀವ್ಸ್ ಚೆನ್ನಾಗಿದೆ, ನೆಕ್ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಅಲ್ಲೆಲ್ಲೋ ಹಿಂದೆ ಇತ್ತು, ಇನ್ನೊಂದು ನೋಡ್ಬೇಕಷ್ಟೇ. ಇವಾಗ ಟಾಪ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿರೋ ಸಿಕ್ತು, ಜೊತೆಗೆ ಅಕ್ಕಂಗೆ ಕರೆಕ್ಟ್ ಸೈಜು ಕೂಡ ಸಿಕ್ತು. ನನಗೂ ಕೂಡ ಒಂಥರ ಇಷ್ಟ ಆಯಿತು, ಕೆಲವೊಂದು ಅಕ್ಕಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನ್ ಎಲ್ಲನೂ ಕೂಡ. ನಾನು ಅಕ್ಕ ಇದರಲ್ಲಿ ಟ್ವಿನ್ಸ್ ಮಾಡ್ಕೊಳ್ಳೋಣ ಇದೇ ಥರ ಸೇಮ್ ಡಿಟ್ಟು ಅಂತ ಅಂದ್ಕೊಂಡ್ವಿ. ಬಟ್ ನಂಗೆ ಆಲ್ರೆಡಿ ಈ ಥರದ್ದು ಒಂದು ಡ್ರೆಸ್ ಇರೋದ್ರಿಂದ ನಾನು ತೊಗೊಂಡಿದ್ದವಳು ವಾಪಸ್ ಇಟ್ಟೆ. ಆಮೇಲೆ ಅಂದ್ಕೊಂತದ್ದು ಇದ್ರೂ ಪರವಾಗಿರಲಿಲ್ಲ, ಬಟ್ ನೆಕ್ ಡಿಸೈನ್ ಪ್ಯಾಟರ್ನ್ ಬೇರೆ ಇತ್ತು, ತೊಗೋಬೇಕಾಗಿತ್ತು ಅಂತ. ಅದು ಆವಾಗ ಗೊತ್ತಾಗಿಲ್ಲ, ಮನೆಗೆ ಬಂದಮೇಲೆ ಫೀಲ್ ಆಗ್ತಿತ್ತು. ಅಕ್ಕ ಅಂತಿದ್ರು ಕಲರ್ ಇರೋದನ್ನೇ ತೊಗೊಬಿಡಮ್ಮ ಬೇರೆ ಬೇರೆ ತೊಗೋ ಅಂತ. ಫೈನಲಿ ಒಂದಷ್ಟು ಟಾಪ್ಸ್ಗಳನ್ನ ತೊಗೊಂಡ್ವಿ. ಒಂದು ಎರಡು ಅಂತ ಹೇಳಿ ಹೋದರೆ ಅದು ಜಾಸ್ತಿನೇ ತೊಗೊಳ್ಳೋಂಥದ್ದಿರುತ್ತೆ. ಅದೆಲ್ಲ ತೊಗೊಂಡು ಇವಾಗ ಮತ್ತೆ ಡಿ ಮಾರ್ಟ್ಗೆ ಬಂದಿರೋವಂಥದ್ದು. ಇಂದು ಇಂದು ಶಾಪಿಂಗ್ ಬಂದು ನೋಡಿದರೆ ಟ್ರಾಲಿನೇ ಇಲ್ಲ, ಆ ಲೆವೆಲಿ ಫುಲ್ ಆಗಿದೆ. ಇಂಥ ಸದ್ಯಕ್ಕೆ ಈಗ ಜಾಸ್ತಿ ಗ್ರೋಸರಿ ಶಾಪಿಂಗ್ ಮಾಡಲ್ಲ, ಆಮೇಲೆ ಬರ್ತೀನಿ ನಾನು. ಮೇನ್ ಬೇಕಾಗಿರೋದು ಒಂದು ಎರಡು ಐಟಮ್ಸ್ ಇರುತ್ತೆ ಅಷ್ಟೇ, ತುಂಬ ರಶ್ ಇರೋದಾರೆ. ತುಂಬ ಶಾಪಿಂಗ್ ಮಾಡೋ ಪ್ಲ್ಯಾನಿಂಗ್ ಇತ್ತು, ಆದರೆ ಇಲ್ಲಿರುವಂತಹ ಜನಗಳನ್ನ ನೋಡ್ತಾ ಇದ್ರೆ ನನಗಂತೂ ಶಾಪಿಂಗ್ ಮಾಡ್ಕೊಂಡು ಬಿಲ್ ಮಾಡಿಸೋದು ಯಾವಾಗ ಅಂತ. ಯಾಕಂದರೆ ಆಲ್ರೆಡಿ ನಾವು ಟಾಪ್ ತೊಗೊಳ್ಳೋದಕ್ಕೆ ಹೋದಾಗಲೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ವಿ. ಅದಾದ್ರೆ ಆಲ್ರೆಡಿ ನಾವು ಡಿ ಮಾರ್ಟಿಗೆ ಬಂದಾಗಲೇ 8:30 ಹತ್ತತ್ರ ಆಗಿತ್ತು. ಮನೆಯಿಂದ ಬೇರೆ ಮಕ್ಕಳು ಫೋನ್ ಮಾಡ್ತಿದ್ರು, ಇನ್ನೂ ಮುಗ್ದಿಲ್ವಾ ಅಮ್ಮ ನಿಮ್ಮದು ಅಂತ. ಹಾಗಾಗಿ ಮೇನ್ ಏನು ಖಾಲಿ ಆಗಿತ್ತು ಒಂದು ಎರಡು ಮೂರು ಐಟಮ್ ಅಷ್ಟು ಮಾತ್ರ ತೊಗೊಂಡು ಹೋಗೋಣ ಅಂತ ಹೇಳಿ ಅಷ್ಟು ಮಾತ್ರ ತೊಗೊಂಡು ಇವಾಗ ಓಡ್ತಾ ಇದ್ದೀವಿ. ಅಲ್ಲೋ ಇಲ್ಲೋ ಬನ್ನಿ ಹಿಂದ್ಗಡೆ ಹೋಗ್ತಾ ಇರೋದು ಫುಲ್ಲು ರಶು 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 ರಶ್ ಆಗುತ್ತೆ. ಹೆಂಗೆ ಅಲ್ಲ, ಹೆಂಗಿದೆ ಡಿ ಮಾರ್ಟ್ ಇಷ್ಟು ರಶ್? ಅಲ್ಲಿ ಬರೀ ನೀವುಗಳು ಹೋಗೋದು, ನಾವೆಲ್ಲ ಅಲೋ ಇಲ್ಲಲ್ಲ ಅದಕ್ಕೆ. ಯಾರು ಬೆಲ್ ಹೊಡೆದಿದ್ದು? ಬೆಲ್ ಯಾರು ಹೊಡೆದಿಲ್ಲ, ನಾವೇನು ಮಾಡಿಲ್ಲ ಮಗ. ನೀನ್ ನೋಡ್ಕೊಂಡು ನಿಂತಿದ್ದೆ ಅನ್ಸುತ್ತೆ. ಎಲ್ಲಿ ಹೋಗ್ತಾ ಇದ್ಯಾ ಬಿಡು, ಹೋಗಿದ್ವಿ ಬಟ್ಟೆ ಶಾಪಿಂಗ್ ಹೋಗಿದ್ವಿ. ಏನಂತ ಮತ್ತೆ ಈಗ ತಾನೇ ಫೋನ್ ಮಾಡಿದ್ರು ಮಗ, ಏನೋ ಇದ್ ಕೇಳ್ದ ಜೆರಾಕ್ಸ್ ಕಳ್ಸಕ್ ಹೇಳು ಅವನಿಗೆ ನೀಟಾಗಿ ಯಾವ್ದು ಅಂತ ಅನ್ಬಿಟ್ಟು ಅಂತ. ಅಣ್ಣ ಅಣ್ಣ ಏನಾಯ್ತಡ, ಬೇಜ ಟೀ ಕಾಫಿ ಏನ್ ಮಾಡ್ಕೊಟ್ರ ಅಣ್ಣ? ಇಲ್ಲ ಮಾಡಿಲ್ಲ ಪಾಪು, ನೀನು ನೀವು ಮಾಡಿದ್ರೆ ನೋಡಿಲ್ಲ. ನಿಮ್ಮ ಅಪ್ಪ ಹೇಳು, ಅಪ್ಪ ಟೀ ಮಾಡೋ ಮಗಳು ಎಲ್ಲರಿಗೂ ಒಂದ್ ಕಪ್ಪು. I'm just finished this wine. ಅಣ್ಣ ಬೇಜಾರಾಗ್ತಿತ್ತ ಅಣ್ಣ? ಇಲ್ಲ ಮಕ್ಳು ಕೇಳ್ಕೊಂಡು ಮೇಲೆ ಹೋಗೋದಣ್ಣ. ನಮ್ಮಣ್ಣ ಉಂಟು ಮಾಡ್ಬಿಡ್ತಾ ಇದೀಯ ಓದಾ ಇನ್ನೊಂದು ಬೇಜ ಅಂತ. ಕೊಡು ಕೇಳ್ತೀನಿ, ನೀನೇನ್ ಓದಿದ್ಯ ಕೊಡು ಕೊಡು, ಏನೇನ್ ಓದಿದ್ಯಾ ಕೊಡು ಕೇಳ್ತೀನಿ ಈಗ ಕೊಡು. ಹೇಗಿತ್ತು ಅಕ್ಕ ಡಿ ಮಾರ್ಟ್? ಅಕ್ಕ ನಾನು ಡಿ ಮಾರ್ಟ್ಗೆ ಹೋಗೋಣ ಅಂದ್ರೆ ಬಂದಿದ್ನಲ್ಲಮ್ಮ. ನಾವು ಅವಾಗ ಒಂದ್ಸಲ ತರಕಾರಿನೆಲ್ಲ ಅದು ಬೇರೆನಾ ಇಲ್ಲೇ ಅಲ್ವಾ ಡಿ ಮಾರ್ಟ್ ಅಲ್ಲಿ
ಯಾವ್ದಕ್ಕ ಹೋಗಿದ್ವಲ್ಲ ಒಂದ್ಸಲ ನಾವು ಡಿಲೀಟ್ ಮಾಡ್ದೇನ ಇವಾಗ ಶಾಪಿಂಗ್ ಶಾಪಿಂಗ್ ಅಂತ ಮಾಡಿ ಮುಗಿಸ್ಕೊಂಬಂದ್ವಿ ಆಮೇಲೆ ತೋರಿಸ್ತೀವಿ. ಇವಾಗ ಸ್ವಲ್ಪ ಕೂತು ರೆಸ್ಟ್ ಮಾಡಿ, ಒಂಚೂರು ಕೆಲಸ ಇದೆ, ಹೋಗಿ ಮಾಡೋಣ. ಉದ್ದಿನ ವಡೆ ಬೇರೆ ರುಬ್ಬೋಗಿದ್ದೀವಿ, ವಡೆ ರೆಡಿ ಮಾಡ್ಬೇಕು. ವಡೆ ಮರ ಬೇಸ ರೆಡಿ ಅಲ್ವಾ, ಟೀ ಜೊತೆ ವಡೆನೂ ಮಾಡ್ಬಿಟ್ಕೊಳ್ಳೋಣ. ಊಟದ ಜೊತೆಗೆ ಕೊಡ್ಬೋದು ಈ ತಣ್ಣಂಗೆ. ಈಗ ಎರಡು ಕೊಟ್ಟು ಟೀ ಕೊಡ್ ಸಾಕು, ಬನ್ನಿ ಮಾಡೋಣ. ಊಟ ಎಲ್ಲಿ ಕೈ ಕಾಲು ತೊಳ್ಕೊಂಡು ಮಾಡೋದು ಇವಾಗ ಟೀನ ಅಲ್ಲ, ಟೀ ಎಲ್ಲ ಉದ್ದಿನ ವಡೆನ. ಉದ್ದಿನ ವಡೆಗೆ ಎಲ್ಲ ರುಬ್ಬಿಟ್ಟಿದ್ದೀವಿ, ಉದ್ದಿನ ಬೇಳೆನ ರುಬ್ಬಿಟ್ಟು ಹೋದ್ವಿ, ಬಟ್ ಇನ್ನೂ ಮಾಡಿಲ್ಲ. ಇವಾಗ ಮಾಡಬೇಕು, ಮಾಡೋಣ ಅಂತ ಅಂದ್ಕೊಂಡು ಹಸಿಮೆಣಸಿನ್ಕಾಯಿ ಹಚ್ತಾ ಇದೆ, ಬಟ್ ಟೀ ತಣ್ಣಗಾಗ್ತಾ ಇದೆ. ಆಲ್ರೆಡಿ ಮಗಳು ಟೀನ ಕಪ್ಪಗಾಕಿ ಇಟ್ಬಿಟ್ಟಿದ್ದಾಳೆ, ಹಾಗಾಗಿ ಫಸ್ಟು ಟೀ ಕುಡಿಯೋಣ, ಆಮೇಲೆ ಏನು ಆಯ್ತಾ ನೋಡಿದರೆ ಆಯಿತು ಅಂತ. ನಮ್ಮ ಅಣ್ಣಂಗೆ ಲೇಟಾಗಿ ಕೊಟ್ವಿ ಟೀನ ಇವತ್ತು, ಸಾರಿ ಅಣ್ಣ, ಸಾರಿ ಸಾರಿ. ಹೊರಗಡೆ ಹೊರಗಡೆ ಸುತ್ತಕ್ಕೆ ಹೋಗಿದ್ವಿ ಹಾಗಾಗಿ. ಮಗನ್ ಮದ್ವೆ ಬಗ್ಗೆ ಈಗಲೇ ನಾವೆಲ್ಲ ಮೇಕಪ್ ರೆಡಿ ಆಗ್ತಾ ಇದೀವಿ. ಯಾವಾಗ ನಾವು ಮದ್ವೆ ಬ್ಲಾಗ್ ಮಾಡೋದು, ಯಾವಾಗ ಶುರು ಆಗುತ್ತೆ? ಹುಡುಗಿ ಆದಷ್ಟು ಬೇಗ ಸಿಗೋದನ್ನ ಕಾಯ್ತಾ ಇದೀವಿ. ಒಂದ್ ಒಳ್ಳೆ ಹುಡುಗಿ ಸಿಕ್ಕಿದ ತಕ್ಷಣ ಮದ್ವೆ ಫಿಕ್ಸ್. ಆರ್ ತಿಂಗಳು ಮನೆ ಓಪನ್, ಗೃಹ ಪ್ರವೇಶ ಆಯ್ತಿದ್ದಂಗೆನೆ ಹುಡುಗಿ ನೋಡಕ್ಕೆ ಇಲ್ಲ. ಆಮೇಲೆ ಯಾವ್ದಾರ ಸಿಗ್ತದೆ ಸೆಲೆಕ್ಷನ್ ಮಾಡಿ, ಯಾವ್ದಾರ ಒಂದ್ ನಾಲ್ಕೈದು ಹುಡುಗಿರು ಸೆಲೆಕ್ಷನ್ ಮಾಡಿಟ್ರೆ ಅವ್ನ್ ಬಂದಕ್ಕೆ ಒಂದು ಅಪ್ರೂವಲ್ ಆದ್ರೆ ಮದ್ವೆ. 2025ಕ್ಕೆ ನಾವು ಮದ್ವೆ ಬ್ಲಾಗ್ ಮಾಡ್ತೀವಿ ಅಂತ ಕನ್ಸಲ್ಲಿ ಕಾಣ್ತಾ ಇದ್ದೀನಿ. ನಮ್ಮಣ್ಣ ಯಾವಾಗ ನೋಡೋದು ಸೆಲೆಕ್ಷನ್ ಆಗ್ಬೇಕು ಅವೆಲ್ಲ ಇರ್ತಾವಲ್ವಾ, ಒಂದ್ ವರ್ಷದಲ್ಲಂತೂ ಪಕ್ಕಾ ಮದ್ವೆ. ಒಂದ್ ವರ್ಷದಲ್ಲಿ ನಮ್ಮ ಭಾವನವರು ಮಾವ ಆಯ್ತವ್ರೆ, ಪ್ರಮೋಷನ್ ತಗೋತಾವ್ರೆ ಮಾವನ್ಗೆ. ಹಂಗಾಗಿ ನಾವು ಕಾಯ್ತಾ ಇದ್ದೀವಿ ಯಾವಾಗ ಮದ್ವೆ, ಯಾವಾಗ ನಮ್ಮ ಮನೆಗೆ ಒಂದು ಹೊಸ ಹುಡುಗಿ ಬರುತ್ತೆ, ಹೊಸ ನಮ್ಮ ಒಂದು ಸಮ ಕುಟುಂಬಕ್ಕೆ ಒಂದು ಹೊಸ ಹೊಸ ಮಗು, ಹೊಸ ಮಗು. 25ನೇ ಇಸ್ವಿಗೆ ಮುಂದಿನ ವರ್ಷಕ್ಕೆ ನಮ್ಮ ಅಕ್ಕ ಬಾವ ಇಬ್ರು ಕೂಡ ಅತ್ತೆ ಮಾವ ಆಗುವಂತಹ ಟೈಮ್ ಬರ್ತಾ ಇದೆ. ಹಾಗಾಗಿ ಜಾಸ್ತಿ ಈಗ ನಮ್ಮ ಭಾವನವ್ರಿಗೆ ಅವರ ಮನೆಗೆ ಬರೋ ಸೊಸೆ ಬಗ್ಗೆನೇ ಯೋಚನೆ ಜಾಸ್ತಿ ಆಗಿದೆ. ಕೂತ್ರು ನಿಂತರು ಬರೀ ಸೊಸೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ಏನೋ ಒಂಥರ ಖುಷಿ ಫ್ರೆಂಡ್ಸ್, ಒಂದು ಮನೆಗೆ ನಮ್ಮ ಮನೆಗೆ ಒಂದು ಹೊಸ ಸೇರ್ಪಡೆ ಅಂತ ಅನ್ನೋದಾಗಲಿ, ಅಥವಾ ಮಗು ಏನಾದರೂ ಹೊಸದಾಗತ್ತೆ ಅಂದರೆ ಏನೋ ಒಂದು ಹೊಸದಾಗಿ ಬರ್ತಾ ಇದೆ, ಅಥವಾ ಹೊಸದಾಗಿ ಏನೋ ನಮ್ಮ ಜೊತೆ ಸೇರ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಸಂತೋಷನೇ ಬೇರೆ ಥರ ಇರುತ್ತೆ ಫೀಲಿಂಗ್ಸ್. ಅದು ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ. ಬಟ್ ನಮ್ಮ ಭಾವನವ್ರಿಗೆ ಅವ್ರ ಮಗನಿಗೆ ಬೇಗನೆ ಮದುವೆ ಮಾಡಬೇಕು ಅನ್ನೋ ಆಸೆ ಬಂದುಬಿಟ್ಟಿದೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವನಿಗೆ ಈಗ ಜಸ್ಟು 25 ಇಯರ್ಸ್, 25 ವರ್ಷಕ್ಕೆ ಮಾಡೋಣ ಅಂತ ಪ್ಲಾನಿಂಗ್ ಮಾಡಿದ್ದಾರೆ. ನೋಡೋಣ ಹೇಗಾಗತ್ತೆ ಏನು ಎತ್ತ ಅಂತ. ಏನಾದರೂ ಮದುವೆ ಸೆಟ್ ಆಯಿತು, ಮದುವೆ ಇದೆ ಅಂದರೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾವು ಅಕ್ಕ ಇಬ್ಬರು ಉದಿನೊಡೆ ಮಾಡ್ತಾ ಇದ್ದೀವಿ. ಅಕ್ಕನಿಗೆ ಅವರು ಮನೇಲಿ ಉದಿನೊಡೆ ಮಾಡಿದ್ರಂತೆ, ಚೆನ್ನಾಗಿ ಬಂದಿರಲಿಲ್ಲ, ಗಟ್ಟಿ ಗಟ್ಟಿಯಾಗಿ ಬಂದಿತ್ತು. ಬಟ್ ನೀನು ಒಂದ್ಸರಿ ಮಾಡಿ ತೋರಿಸಮ್ಮ, ನೀನು ಯಾವಾಗಲೂ ಚೆನ್ನಾಗಿ ಮಾಡ್ತೀಯಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಡಿಮರ್ಕ್ ಹೋಗೋಕ್ಕೂ ಮೊದಲೇ ನೆನೆಸಿಟ್ಟು ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟು ಹೋಗಿದ್ದೆ. ಈಗ ಬಂದು ರಾತ್ರಿ ಊಟಕ್ಕಾದರೂ ಕೂಡ ಒಡೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದೇ ಅಕ್ಕ ಹೇಳ್ತಾಯಿದ್ರು, ನಾನು ಮಾಡಿದೆ ಬಟ್ ಎಲ್ಲೋ ಕಾಳು ರುಬ್ಬೋದ್ರಲ್ಲಿ ಅಂದರೆ ಉದ್ದಿನ ಬೇಳೆ ರುಬ್ಬೋದ್ರಲ್ಲಿ ಏನೋ ಮಿಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂತ. ನೀನು ಮಾಡಿರೋ ಥರ ಬಂದಿಲ್ಲ ಅಂತ. ಬಟ್ ಅದು ಒಂದು ಸ್ವಲ್ಪ ಏನಾದರೂ ಮಿಕ್ಸಿಲಿ ರುಬ್ಬೇಕಾದ್ರೆ ಒಂದು ಸ್ವಲ್ಪನಾದರೂ ನೀರು ಹಾಕಲೇಬೇಕು. ಬಟ್ ಅಕ್ಕ ಒಂದು ಸ್ವಲ್ಪನೂ ನೀರು ಹಾಕದೇ ರುಬ್ಬಿದ್ರಂತೆ. ಅದು ಯಾವ ರೀತಿ ರುಬ್ಬಿದ್ರು ನಿಜ ಗೊತ್ತಿಲ್ಲ. ಕಲ್ಲಲ್ಲಾದರೆ ಒಳಕಲ್ಲು ಅಥವಾ ಗ್ರೈಂಡರಲ್ಲಾದರೆ ನೀರು ಹಾಕದೆ ರುಬ್ಬಬಹುದು ನಾವು, ಅದು ಚೆನ್ನಾಗಿ ನೈಸ್ ಆಗುತ್ತೆ. ಬಟ್ ಮಿಕ್ಸಿಲಿ ರುಬ್ಬೇಕಾದ್ರೆ ಸ್ವಲ್ಪನಾದರೂ ನೀರನ್ನು ಸೇರಿಸ್ಬೇಕಾಗತ್ತೆ. ನಾನು ಸೇರಿಸ್ತೀನಿ, ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತೀನಿ. ಅದಕ್ಕೆ ನಮ್ಮ ಭಾವನವರು ನಾವು ಮಾಡ್ತಾ ಇದ್ವಲ್ಲ ಈಗ ಬಂದು ಅದನ್ನು ನೋಡ್ಬಿಟ್ಟು ಹೇಳ್ತಾಯಿದ್ರು, ನೋಡಿ ಯಾವ ರೀತಿಯಾಗಿ ಮಾಡೋದು ಏನು ಎತ್ತ ನೋಡ್ಕೊ, ಅದು ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಯಾವುದೇ ಅಡುಗೆ ಏನಾದರೂ ಅಷ್ಟೇ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತಾಯಿದ್ರು. ಹೇಳ್ತೀನಿ ನೋಡು ಕೇಳ್ಕೋ.
ಚೆನ್ನಾಗಿದ್ದೀನಿ ಪಾತ್ರ ಚೆನ್ನಾಗಿದೆ ಅನ್ನೋದು ಕೇಳಲ್ಲ. ನಾನು ಯಾವ ಚಂದನೂ ಕೇಳಲ್ಲ. ತಿನ್ನಿ ಫಸ್ಟ್ ತಿನ್ನ ನೋಡಿದ್ರೆ ಗೊತ್ತಾಗುತ್ತದೆ. ಈಗ ಸಾರಲ್ಲಿ ಸಪ್ಪೆ ಆಯ್ತು, ತರಕಾರಿನೂ ಸಾರು ಇದಾಗಲಿಲ್ಲ ಅಂದ್ರೆ ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ತರಕಾರಿ ಒಂಚೂರು ಸಪ್ಪೆ ಆದ್ರೆ ತಿನ್ನಕ್ಕೇನಾಯ್ತು. ಸಪ್ಪೆ ತಿನ್ಲೆ, ಒಂದ್ ಸ್ವಲ್ಪ ತಿಂದ್ ಬಾಯ್ದ್ರೆ ಬರೀ ಸಪ್ಪೆ ಏನ್ ಅನ್ಸುತ್ತೆ ದಡ್ಡಿ ಅನ್ನಂಗ್ ಹೇಳ್ತೀನಿ. ಮುಖ ನೋಡ ಹೆಂಗಾಗಿದೆ ಏನಾಯ್ತು ನೋಡ್ಕೋ. ನನ್ ಮುಖ ತೋರ್ಸಲ್ಲ, ನನ್ ಮುಖ ಎಲ್ಲ ಹಿಂಗೆ ಆಗ್ತೀನಿ. ಏನೇನ್ ತಿಂದ್ರು ಅವ್ರೇ ನೋಡಿಲ್ಲ ನಾನು. ಅಲ್ಲಿಲ್ವಲ್ಲ ಒಸುಡು ಸುಟ್ಟಂಗ ಎಲ್ಲೂ ಇಲ್ಲ, ಎರಡೇ ಎಲ್ಲ ಇವು. ಮಾತುಕತೆ ಯಾಕೆ ಅಂದ್ರೆ ಇಷ್ಟು ನಡೀತಾ ಇದ್ದಿದ್ದು ಅಣ್ಣ ತರಕಾರಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅಕ್ಕ ಅದನ್ನ ಹೇಳ್ತಾ ಇದ್ರು ನೀವು ತರಕಾರಿ ಮಾತ್ರ ತಿನ್ನೋದಿಲ್ಲ, ತಿಂದ್ರೆ ತಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ. ಇಲ್ಲಿ ನಮ್ಮ ಭಾವನವರು ಮಧ್ಯಾಹ್ನ ಸಪ್ಪೆ ಇತ್ತು ಅದಕ್ಕೆ ನಾನು ತಿಂದಿಲ್ಲ ಅಂತ, ಬಟ್ ಅಕ್ಕ ಹೇಳೋದು ಸಪ್ಪೆ ಇಲ್ಲ, ನೀವು ಏನೇ ಮಾಡಿದ್ರು ತರಕಾರಿಗಳು ತಿನ್ನೋದಿಲ್ಲ, ಮುಖ ನೋಡಿ ಹೇಗ್ ಮಾಡಿದೆ ಅಂತ. ನಮ್ಮ ಅಣ್ಣ ಇದ್ದವರು ಅದಕ್ಕೆ ಹೇಳ್ತಾ ಇದ್ರು ನನ್ನ ಮಗನಿಗೆ ಮದುವೆ ಮಾಡೋದು ನನಗಲ್ಲ ಅಂತ. ಈ ತರ ಒಂದು ಫನ್ನಿ ಟಾಕಿಂಗ್ ಮಾತುಕತೆ ನಡೀತಾ ಇರುತ್ತೆ ಮನೇಲಿ ಯಾವಾಗ್ಲೂ ಕೂಡ. ಉದ್ದಿ ನೋಡಿ ಆಲ್ಮೋಸ್ಟ್ ಎಣ್ಣೆನೆ ನಿಮ್ಗೆ, ಎಣ್ಣೆ ಇಲ್ಲದೆ ಉದ್ದಿ ನೋಡ ಅಂದ್ರೆ ಅದು ಈಸ್ ಕ್ರಿಸ್ಪಿ ಬಂದಿರಲ್ಲ, ಮೆತ್ತಗಾಗಿರುತ್ತೆ. ಮಕ್ಕಳಿಗೆ ಕಾಯಿ ಮಾಡ್ಕೊಡಿ ಸೂಪರ್. ನಮ್ಗೆ ಸ್ವಲ್ಪ ಸಪ್ಪೆ ಬಂದಂಗೆ ನಮ್ಗೆ ಇವಾಗ ಓಕೆ ಸ್ವಲ್ಪ ಮಟ್ಟಿಗೆ ಒಂಚೂರು ಸಪ್ಪೆ ಒಂಚೂರು. ಹೀಗೆ ಅಕ್ಕ ಬಾಬ ಜೊತೆ ಡೇ ತುಂಬ ಚೆನ್ನಾಗಿ ಆಯಿತು ಹೋಯಿತು. ಅಕ್ಕ ಜೊತೆ ಅಂತೂ ಓಡಾಡಿದ್ದೆಲ್ಲ ಸ್ವಲ್ಪ ಖುಷಿ ಕೊಡ್ತು, ಜೊತೆಗೆ ಉದ್ದಿನ ವಡೆನೂ ಕೂಡ ಅಷ್ಟೇ ರುಚಿಯಾಗಿ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಕೂಡ ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿ. ಈಗ ಟೈಮ್ ಬಂದು ಊಟ ಕೊಡೋ ಟೈಮು, ಆನಂತರ ನನಗೂ ಅಕ್ಕನಿಗೂ ನೆಕ್ಸ್ಟ್ ಬೇರೆ ಕೆಲಸ ಇದೆ ಏನು ಅಂತ ನೀವೇ ನೋಡ್ತೀರಾ. ಈಗ ಈಗ ಅಕ್ಕ ಎಲ್ಲರಿಗೂ ಊಟ ಕೊಟ್ಟರು, ಆನಂತರ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಆನಂತರ ಮಿಲ್ಕ್ ಮಾಲ್ಟ್ ಪೌಡರ್ ಮಾಡಬೇಕಿತ್ತು. ಮಿನಿಮಮ್ ಅಂದರೂ ನಾನು ವಾರಕ್ಕೆ ಎರಡು ಸಾರಿ ಮಿಲ್ಕ್ ಮಾಲ್ಟ್ ಮಾಡ್ತೀನಿ, ಹಾಗೆ ಎರಡು ಸಾರಿ ರಾಗಿ ಮಾಲ್ಟ್ ಮಾಡ್ತೀನಿ. ಆದಷ್ಟು ಫ್ರೆಶ್ ಆಗಿ ಮಾಡಿ ಮಾಡಿ ಪ್ಯಾಕ್ ಮಾಡೋವಂಥದ್ದು, ಹಾಗಾಗಿ ಮೊದಲೇ ಮಾಡಿ ಇಟ್ಕೊಳ್ಳೋದಿಲ್ಲ. ಈಗ ನಾನು ಮಾಡ್ತಾಯಿದ್ದೆ ಅಲ್ಲ, ಅದಕ್ಕೆ ಅಕ್ಕ ಅಂದರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬೇಗ ಬೇಗ ಆಗತ್ತೆ ಅಂತ. ಸುಮಾರು 12:30 ಆಯಿತು, ಅಕ್ಕ ನಾವಿಬ್ಬರು ಸೇರಿ ಒಂದು ಮಾಲ್ಟ್ ಪೌಡರ್ಗೆ ಎಲ್ಲ ಹುರಿದಿಟ್ಟು ಮಲ್ಗೋ ಅಷ್ಟರಲ್ಲಿ ಇವತ್ತು ಕೂಡ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿ ಹೋಯಿತು. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.